और बीजेपी 24 घंटा नफरत हिंसा नफरत हिंसा नफरत हिंसा प्रधान मिस्टर प्राइम मिनिस्टर ऑनरेबल प्राइम मिनिस्टर ये भी सुनते हुए जाइए सर डरिए मत डरिए मत सर डरिए मत दो बार आ गए सर अब की बार 400 पार चू किस किस में चू धरा 400 में कितना हुआ 240 नमस्कार स्नेहितरे ಕಳೆದ 10 ವರ್ಷಗಳಲ್ಲಿ ಸಂಸದೀಯ ವೇದಿಕೆಯಲ್ಲಿ ಕಣ್ಮರೆಯಾಗಿದ್ದ ಜನತಾಂತ್ರಿಕ ಚರ್ಯೆಗಳು ಮತ್ತೆ ಕಾಣತೊಡಗಿವೆ. ಪ್ರತಿಪಕ್ಷ ಮತ್ತು ಆಡಳಿತ ಪಕ್ಷಗಳ ಸಂಖ್ಯಾಬಲದಲ್ಲಿದ್ದ ದೊಡ್ಡ ವ್ಯತ್ಯಾಸ ಈ ಸಲ ಕರಗಿ ಹೋಗಿದೆ. ಅಂತರದ ಗೆರೆ ತೆಳುವಾಗಿದೆ. ಸೋತು ಸೊರಗಿ ಹಾಸಿಗೆ ಹಿಡಿದಿದ್ದ ಸಂಸದೀಯ ಜನತಂತ್ರ ಜಾಗೃತಗೊಂಡಿದೆ. ಪ್ರತಿಪಕ್ಷಗಳು ಜನಸಾಮಾನ್ಯರ ಗಟ್ಟಿ ದನಿಯಾಗಿ ಮರಳಿ ಮಾತನಾಡತೊಡಗಿವೆ. ದಶಕದ ನಂತರ ಅಧಿಕೃತ ಪ್ರತಿಪಕ್ಷವೊಂದು ಮೋದಿಯವರಿಗೆ ಎದುರಾಗಿದೆ. ಅದರ ನಾಯಕನಾಗಿ ರಾಹುಲ್ ಗಾಂಧಿ ಮೊದಲ ದಿನದಿಂದಲೇ ಮೋದಿ ಸರ್ಕಾರದ ಮರ್ಮಸ್ಥಾನಕ್ಕೆ ತಿವಿಯತೊಡಗಿದ್ದಾರೆ. ಹಿಂಸೆ ದ್ವೇಷ ಅಸತ್ಯವನ್ನೇ ನಿರಂತರವಾಗಿ ಆಚರಿಸುತ್ತಾ ಬಂದಿರುವ ಬಿಜೆಪಿ ಮೋದಿ ಆರ್ಎಸ್ಎಸ್ ಅಸಲಿ ಹಿಂದೂ ಧರ್ಮಿಗಳೇ ಅಲ್ಲ. ಪ್ರಧಾನಿ ಮೋದಿ ಬಿಜೆಪಿ ಹಾಗೂ ಆರ್ಎಸ್ಎಸ್ ಹಿಂದೂಗಳ ಗುತ್ತಿಗೆ ತೆಗೆದುಕೊಂಡಿಲ್ಲವೆಂದು ಮೊನ್ನೆ ತೀಕ್ಷ್ಣವಾಗಿ ದಾಳಿ ನಡೆಸಿದ್ದರು. ರಾಹುಲ್ ಗಾಂಧಿ ತಳೆದಿರುವ ಹೊಸ ಆತ್ಮವಿಶ್ವಾಸದ ಆಕ್ರಮಣಕಾರಿ ರೂಪವಿದು. ರಾಹುಲ್ ವಾಗ್ಬಾಣಗಳು ಮೋದಿಯವರು ಮತ್ತು ಅವರ ಸಂಗಾತಿಗಳನ್ನು ಬಹುವಾಗಿ ಗಾಸಿಗೊಳಿಸಿ ಕೆರಳಿಸಿದೆ. मैं इस बात को आसन से कह रहा हूं कि मेरी संस्कृति और संस्कार यही है कि बड़ों का झुककर और आवश्यक हो तो पैर छूकर सम्मान करो और बराबर जो उम्र से छोटे हैं उनसे बराबर का व्यवहार करो. स्पीकर सर, ये हमारी संस्कृति संस्कार है और मैं इस संस्कृति संस्कार की पालन करता हूं. स्पीकर सर, मैं आपकी बात को रिस्पेक्ट करता हूं, मगर आपको कहना चाहता हूं कि इस हाउस में स्पीकर से कोई बड़ा नहीं होता. स्पीकर सबसे बड़ा है. हम सबको स्पीकर के सामने झुकना चाहिए और मैं आपके सामने झुकूंगा और सारा का सारा ऑपोजिशन आपके सामने झुकेगा. देयर आर टू स्ट्रक्चर्स नाउ. वन इज मी एज एन इंडिविजुअल एंड वन इज मी एज लीडर ऑफ द ऑपोजिशन. ತಾವು ದೈವಾಂಶ ಸಂಭೂತರಾಗಿದ್ದು ದೇವರೇ ಕಳಿಸಿದ ದೂತನೆಂದು ಸಾಮಾನ್ಯ ಮಾನವರಂತೆ ತಾಯಿಯ ಗರ್ಭದಿಂದ ಜನಿಸಿಲ್ಲವೆಂದು ಮೋದಿಯವರು ಚುನಾವಣೆಯ ಸಂದರ್ಭದಲ್ಲಿ ಆಡಿದ್ದ ಮಾತುಗಳಂತೂ ಅವರನ್ನು ಸಂಸತ್ತಿನಲ್ಲಿ ಪ್ರತಿಪಕ್ಷಗಳ ವ್ಯಂಗ್ಯ ಬಾಣಗಳಾಗಿ ಸುತ್ತುವರೆದು ಇರಿದಿವೆ. ಅವರನ್ನು ತಮಾಷೆಯ ಸರಕಾಗಿಸಿದೆ. ದೇವರೊಂದಿಗೆ ನೇರ ಸಂಪರ್ಕ ಹೊಂದಿದ್ದಾರೆ ಪ್ರಧಾನಿ. ನೋಟು ರದ್ದು ಅನಾಹುತ, ಕಾರ್ಪೊರೇಟ್ ಮಿತ್ರರಿಗೆ ದೇಶದ ಸಾರ್ವಜನಿಕ ಉದ್ದಿಮೆಗಳ ಹಸ್ತಾಂತರ ಮುಂತಾದವುಗಳೆಲ್ಲ ದೇವರ ಆದೇಶದ ಮೇರೆಗೆ ಮಾಡಿದ್ದರು ಮೋದಿ ಎಂದು ಹಂಗಿಸಲಾಗುತ್ತಿದೆ. ಅಬ್ ಕಿ ಬಾರ್ 400 ಪಾರ್ ಎಂದು ಮೆರೆದವರು ಸರಳ ಬಹುಮತಕ್ಕೂ ಸಿಗದೆ 240ಕ್ಕೆ ಕುಸಿದ್ದನ್ನು ಎತ್ತಿ ಆಡಲಾಗುತ್ತಿದೆ. खेल शुरू हो गया था सर. खेल तो बहुत सा खेल है सर. चू किस किस में खेल है. चू किस किस में चू धरा 400 में. कितना हुआ 240. हो गया मैं भी हारा गया. ಮೋದಿಯವರು ಚುನಾವಣಾ ಭಾಷಣಗಳಲ್ಲಿ ಕಾರಿದ್ದ ಮುಸ್ಲಿಂ ದ್ವೇಷವನ್ನು ಅವರಿಗೆ ತಿರುಗುಬಾಣವಾಗಿ ಹೂಡಲಾಗಿದೆ. ರಾಹುಲ್ ಗಾಂಧಿ, ಎ ರಾಜಾ, ಮಹುವಾ ಮೊಯ್ತ್ರಾ, ಅಖಿಲೇಶ್ ಯಾದವ್ ಅವರಂತೂ ಆಡಳಿತ ಪಕ್ಷ ಅದರಲ್ಲೂ ವಿಶೇಷವಾಗಿ ಮೋದಿಯವರ ಚುನಾವಣಾ ಗಾಯಗಳಿಗೆ ಉಪ್ಪು ಸವರಿದರು. ತಮ್ಮ ಸದಸ್ಯತ್ವವನ್ನು ಕಸಿದುಕೊಂಡು ಮನೆಗೆ ಕಳಿಸಿದ ಅಪಮಾನದ ಬೆಂಕಿಯಲ್ಲಿ ಬೆಂದು ಅರಳಿ ಕೃಷ್ಣಾನಗರ ಕ್ಷೇತ್ರದಿಂದ ಪುನಃ ಆಯ್ಕೆಯಾಗಿ ಬಂದಿರುವ ಮಹುವಾ ಕೆಂಡಕಾರಿದರು. ರಾಹುಲ್ ಗಾಂಧಿಯವರ ಭಾಷಣವನ್ನು ಆಲಿಸಿ ಸದನದಿಂದ ಹೊರಹೋಗುತ್ತಿದ್ದ ಪ್ರಧಾನಿಯವರನ್ನು ನೇರವಾಗಿ ಕೆಣಕಿದರು. ಗೌರವಾನ್ವಿತ ಪ್ರಧಾನಮಂತ್ರಿಗಳೇ, 2.5 ತಾಸು ಸದನದಲ್ಲಿದ್ದೀರಿ, ನನ್ನ 2 ಮಾತುಗಳನ್ನು ಕೇಳಿಸಿಕೊಂಡು ಹೋಗಿ ಸರ್. ಹಾಗೆಯೇ ಹೋಗಬೇಡಿ ಸರ್, ದಯವಿಟ್ಟು ಇರಿ. ನನ್ನನ್ನು ಸೋಲಿಸಲೆಂದು 2 ಸಲ ನನ್ನ ಕ್ಷೇತ್ರಕ್ಕೆ ಬಂದು ಪ್ರಚಾರ ಭಾಷಣ ಮಾಡಿ ಕೃಪೆ ತೋರಿದ್ದೀರಿ ತಾವು. ದಯವಿಟ್ಟು ಕುಳಿತುಕೊಳ್ಳಿ ಸರ್, ಹೋಗಬೇಡಿ ಎಂದು ಚುಚ್ಚಿದರು. Honorable Speaker, sir, my esteemed colleagues in the 18th Lok Sabha, I stand here on behalf of my party. Pradhan Mr. Prime Minister, Honorable Prime Minister, I would really request you, since you've been here for the better half of 1 hour, ye bhi sunte hue jaiye sir, dariye mat. Dariye mat sir, dariye mat. Do baar aa gaye sir. UK
came to my area twice during the campaign, sir. Aaj to sunke jaiye, sir. Never mind, my bad luck. ಬಿಜೆಪಿ ಸರ್ಕಾರದ ಕಾರ್ಯವೈಖರಿಯನ್ನು ಟೀಕಿಸಿದ ಮಾತ್ರಕ್ಕೆ ಸದನದ ಸದಸ್ಯತ್ವ, ಮನೆ, ಮನಶಾಂತಿ, ಗರ್ಭಾಶಯವನ್ನು ಕಳೆದುಕೊಂಡೆ. 7 ತಿಂಗಳ ಹಿಂದೆ ಕುರುಡ ಧೃತರಾಷ್ಟ್ರ ಅಧ್ಯಕ್ಷತೆ ವಹಿಸಿದ ಈ ಸದನದ ದುಶ್ಯಾಸನ ದರ್ಬಾರಿಗಳು ದ್ರೌಪದಿಯ ವಸ್ತ್ರಹರಣ ಪ್ರಯತ್ನ ಮಾಡಿದರು. ಕೃಷ್ಣಾನಗರ ಕ್ಷೇತ್ರದ ಮತದಾರರು ಶ್ರೀಕೃಷ್ಣನೋಪಾದಿಯಲ್ಲಿ ನನ್ನನ್ನು ಕೈ ಹಿಡಿದು ಕಾಪಾಡಿದ್ದಾರೆ. ಕಳೆದುಕೊಂಡರೂ ನಾನು ಗಳಿಸಿಕೊಂಡಿರುವ ಇನ್ನೊಂದು ವಸ್ತುವಿದೆ, ಅದೇನು ಗೊತ್ತೇ? ಅಳುಕು, ಅಂಜಿಕೆ, ಭಯದಿಂದ ಬಿಡುಗಡೆ ಪಡೆದಿದ್ದೇನೆ. ಇನ್ನು ನಿಮಗೆ ಹೆದರುವಳಲ್ಲ ನಾನು, ನಿಮ್ಮ ಅಂತ್ಯವನ್ನು ಕಂಡೇ ಕಾಣುತ್ತೇನೆ. ನಿಮ್ಮ CBI, ನಿಮ್ಮ ED, ನಿಮ್ಮ ಆದಾಯ ತೆರಿಗೆ ಇಲಾಖೆ, ನಿಮ್ಮ ಗೋಧಿ ಮೀಡಿಯಾ, ನಿಮ್ಮ ಟ್ರೋಲ್ಗಳು, ನೀವು ಖರೀದಿಸಿರುವ ಜಡ್ಜ್ಗಳು, ಯಾರು ನನ್ನನ್ನು ಹೆದರಿಸುವುದು ಸಾಧ್ಯವಿಲ್ಲ ಎಂದು ಕಿಡಿಕಾರಿ ಗುಡುಗಿದರು. Much like Lord Krishna protected Draupadi, the people of Krishnanagar have protected me. In the last year, a lot of people look at me and say, oh Mahua, you must have lost a lot. You lost your membership, you lost your house. And by the way, I also lost my uterus due to a surgery. But you know what I gained? I gained what Rahulji said, the freedom from fear. I do not fear you. I will see the end of you. We will see the end of you. Your ED, your CBI, your income tax, your trolls, your media, your bought out judges, nobody can scare us. The people of India are patient. They will wait patiently for this government to fall. Tande Periyar, Annadurai, Karunanidhi avarinda roopu taledirva samajika nyaya pakshapati dravida siddhantada karanavagiye nannantaha samanya dalita ee sadanakke matte matte aarisi bandu nilluvantagide. Hotte horeyalu kooliyagi Srilankakke hogidda nanna tata. ಆತನ ಮೊಮ್ಮಗಳಾಗಿರುವ ನನ್ನ ಮಗಳು ಪ್ರಖ್ಯಾತ ವಿದೇಶಿ ವಿಶ್ವವಿದ್ಯಾಲಯದಲ್ಲಿ ಓದುತ್ತಿದ್ದಾಳೆ. ದ್ರಾವಿಡ ಸಿದ್ಧಾಂತದ ತಂಟೆಗೆ ಬರಬೇಡಿ, ಮತ್ತೆ ಮತ್ತೆ ಸೋಲು ನಿಶ್ಚಿತ ಎಂದು ಗರ್ಜಿಸಿದ ಎ ರಾಜ ಅವರ ಮಾತುಗಳಿಗೆ ಸದನ ಕಣ್ಣು ಕಿವಿಗಳನ್ನು ತೆರೆದಿತ್ತು. Still I am being branded as Dalit. What is my forefather? My forefather used to go for Srilanka because they are having no money here. Because of poverty, because of innocence, because of illiteracy. See, my forefathers went to Sri Lanka because of poverty and illiteracy. The grandson of the forefathers standing before the parliament, sitting with Rahul Gandhi and opposing Modi. My daughter is studying in London, the famous university. Who did it? Who did it? All these things done by Periyar and Ambedkar. Anna, Dr. Kalinger, Dravidian ideology. We want to have a Dravidian ideology. Please make it universal for your convenience. ಓಟಿಗಾಗಿ ಮುಸಲ್ಮಾನರ ಮುಂದೆ ಮುಜ್ರ ಮಾಡತೊಡಗಿವೆ ಪ್ರತಿಪಕ್ಷಗಳು ಎಂಬ ಮೋದಿಯವರ ಚುನಾವಣಾ ಪ್ರಚಾರದ ಅವಹೇಳನದ ಮಾತುಗಳು ಮೊನ್ನೆ ರಾಜ್ಯಸಭೆಯಲ್ಲಿ ವಿಚಿತ್ರ ವಿಡಂಬನೆಯ ತಿರುವು ಪಡೆದವು. ಪ್ರತಿಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಮೋದಿಯವರ ಈ ಮಾತುಗಳನ್ನು ಟೀಕಿಸಿ ಪ್ರಸ್ತಾಪಿಸಿದರು. ಒಡನೆ ಕೆರಳಿದ ಸಭಾಪತಿ ಜಗದೀಪ್, ಮಾನಹಾನಿಯ ಮತ್ತು ಕೀಳು ಅಭಿರುಚಿಯ ಮಾತುಗಳಿವು, ಸದನದ ಅಧಿಕೃತ ಕಡತಕ್ಕೆ ಹೋಗುವುದಿಲ್ಲ ಎಂದು ಬಿಟ್ಟರು. ಮುಜ್ರ ಪದ ಬಳಸಿದ್ದು ಮೋದಿಯವರು ಎಂಬ ವಾಸ್ತವ ಸಂಗತಿ ಅವರಿಗೆ ತಕ್ಷಣವೇ ಅರ್ಥವಾಗಿತ್ತೋ ಇಲ್ಲವೋ, ಆದರೆ ಸಂಸತ್ತಿನ ವೇದಿಕೆ ಮುಜ್ರ ಎಂಬ ಮಾತು ಕೀಳೆಂದು ಪರಿಗಣಿಸಿರುವುದೇ ಆದಲ್ಲಿ ಪ್ರಧಾನಿಯವರ ಸ್ಥಾನವನ್ನು ಅಲಂಕರಿಸಿದವರು ಆ ಮಾತನ್ನು ಆಡಬಹುದೇ? ಅಯೋಧ್ಯೆಯ ಸೋಲು ಮೋದಿಯವರ ಬಿಜೆಪಿಗೆ ಉಂಟಾಗಿರುವ ಭಾರೀ ಮುಖಭಂಗ. ಈ ಸಾಮಾನ್ಯ ಕ್ಷೇತ್ರದಿಂದ ಗೆದ್ದಿರುವವರು ಸಮಾಜವಾದಿ ಪಕ್ಷದ ಹಿರಿಯ ದಲಿತ ನಾಯಕ ಅವಧೇಶ್ ಪ್ರಸಾದ್. ಅವಧೇಶ್ ಅವರನ್ನು ಸದನದ ಒಳಗೆ ಹೊರಗೆ ಪಾರಿತೋಷಕದಂತೆ ಪ್ರದರ್ಶಿಸಿದೆ ಇಂಡಿಯಾ ಒಕ್ಕೂಟ. ಈ ಹಿರಿಯರನ್ನು ಪ್ರತಿಪಕ್ಷದ ಆಸನಗಳ ಮೊದಲ ಸಾಲಿನಲ್ಲಿ ಆಡಳಿತ ಪಕ್ಷದ ಆಸನಗಳಿಗೆ ನೇರ ಮುಖಾಮುಖಿಯಾಗಿ ತಮ್ಮ ಪಕ್ಕದಲ್ಲಿಯೇ ಕೂರಿಸಿಕೊಂಡಿದ್ದಾರೆ ರಾಹುಲ್ ಗಾಂಧಿ. ಕಳೆದ 10 ವರ್ಷಗಳ ಕಾಲ ತಾವು ನುಂಗಿಕೊಂಡಿದ್ದ ನಿಸ್ಸೀಮ ನಿರ್ಲಕ್ಷ್ಯ, ಸಾರಾಸಗಟು ಉಚ್ಚಾಟನೆ, ಬೆದರಿಕೆ, ಸರ್ಕಾರಿ ಏಜೆನ್ಸಿಗಳ ದಾಳಿಗಳು, ಅಸಹನೆ, ಅಪಮಾನಗಳ ಸಂಕೋಲೆಗಳನ್ನು ಒಮ್ಮೆಲೆ ಕಿತ್ತೊಗೆದ ಸ್ವಾತಂತ್ರ್ಯದಲ್ಲಿ ಉಸಿರಾಡಿವೆ ಪ್ರತಿಪಕ್ಷಗಳು. ಬಿಜೆಪಿ 24 ಗಂಟಾ ನಫರತ್ ಹಿಂಸಾ ನಫರತ್ ಹಿಂಸಾ ನಫರತ್ ಹಿಂಸಾ. ಸ್ಪೀಕರ್ ಸರ್, कहां कहां तक इन्होंने डर फैला दिया है. प्लीज सर, कहां कहां तक
इन लोगों ने डर फैला दिया. मैं आपको अयोध्या से शुरू करता हूं. सर नमस्कार. अयोध्या ने आपको मैसेज भेजा. अयोध्या ने राम भगवान सर क्या रूलिंग सर मेरा व्यवस्था का सवाल है. इस सदन के नियमों की पुस्तिका इससे कुछ सदस्यों को क्या मुक्ति दे दी गई है? आपके गाइडेंस के बाद भी बार बार तस्वीर बताना, पूरे बीजेपी को हिंसा कर रही है ऐसे कहना, खड़े होकर एक दूसरे के बीच में हस्त धून करना, सारे नियम इनके इनको लागू नहीं होते हैं. नियम मालूम नहीं है तो ट्यूशन रख ले साहब. सदन इस तरह से नहीं चल सकता है. ये सदन, मेरा आपसे आग्रह है कि ये सदन ऑर्डर में रहना चाहिए, नियमों के अनुसार रहना चाहिए. ये हम सभी सदस्यों का आपसे विनंती है. ತೃಣಮೂಲ ಕಾಂಗ್ರೆಸ್, ದ್ರಾವಿಡ ಮುನ್ನೇತ್ರ ಕಳಗಂ, ಸಮಾಜವಾದಿ ಪಕ್ಷ ಮತ್ತಿತರೆ ಇಂಡಿಯಾ ಬಣದ ಪಕ್ಷಗಳು ಈ ದಾಳಿಯ ಹತಾರವನ್ನು ನಿರಂತರ ಮಸೆಗಲ್ಲಿಗೆ ಒಡ್ಡಿ ಮೊನಚನ್ನು ಕಾದುಕೊಂಡಿವೆ. ಈ ಅನಿರೀಕ್ಷಿತ ಬೆಳವಣಿಗೆ ಆಡಳಿತ ಪಕ್ಷವನ್ನು ಕಕ್ಕಾಬಿಕ್ಕಿಯಾಗಿಸಿದೆ. ಕಳೆದ 10 ವರ್ಷಗಳ ಆಡಳಿತ ಪಕ್ಷದ ಆರ್ಭಟ ಅಟ್ಟಹಾಸ ಸದ್ಯಕ್ಕಂತೂ ಅಡಗಿದಂತೆ ತೋರುತ್ತಿದೆ. ಪ್ರತಿಪಕ್ಷಗಳ ಹುಟ್ಟನ್ನೇ ಅಡಗಿಸಿ ಆಳಿದ್ದವರು ಮೋದಿ. ಗುಜರಾತಿನ ಮುಖ್ಯಮಂತ್ರಿಯಾಗಿ, ದೇಶದ ಪ್ರಧಾನಿಯಾಗಿ ಕಳೆದ 23 ವರ್ಷಗಳ ಕಾಲ ನಿರಂತರ ಅಕ್ಷರಶಃ ನಿರಂಕುಶ ಅಧಿಕಾರ ಅನುಭವಿಸುತ್ತಾ ಬಂದವರವರು. ಎದುರಾಳಿಗಳ ಸೊಲ್ಲ ನಡಗಿಸುತ್ತಾ ಬಂದವರು. ಎದುರು ಜವಾಬನ್ನು ಎಂದೂ ಸಹಿಸಿದವರಲ್ಲ. 2024ರ ಜನಾದೇಶದ ಹಠಾತ್ ಸಂದೇಶ ಅವರನ್ನು ದಂಗುಬಡಿಸಿದೆ. ಹೊಸ ಚೈತನ್ಯ ಪಡೆದಿರುವ ಪ್ರತಿಪಕ್ಷಗಳ ಗೇಲಿ, ವ್ಯಂಗ್ಯ, ಮೂದಲಿಕೆ, ಚುಚ್ಚು ಮಾತುಗಳ ಅವಮಾನ ಅವರಿಗೆ ಹೊಚ್ಚ ಹೊಸದು. ಸಂಸದೀಯ ವೇದಿಕೆಯಲ್ಲಿ ನರೇಂದ್ರ ಮೋದಿಯವರು ಇಷ್ಟೊಂದು ಅಪ್ರತಿಭರಾಗಿದ್ದು, ಚಡಪಡಿಸಿದ್ದು, ನರಳಿದ್ದು ಕಳೆದ 10 ವರ್ಷಗಳಲ್ಲಿ ಕಂಡುಬಂದಿರುವುದು ಇದೇ ಮೊದಲ ಬಾರಿ. ಬಿಜೆಪಿಗೆ ಸರಳ ಬಹುಮತವೂ ಸಿಗದಿರುವ ಈ ಸನ್ನಿವೇಶದಲ್ಲಿ ಸರ್ಕಾರ ರಚಿಸಿ ದುರ್ಬಲ ಪ್ರಧಾನಿಯಾಗಲು ಪ್ರಾಯಶಃ ಒಪ್ಪಲಾರರು ಎಂಬ ಅನುಮಾನವನ್ನು ಸುಳ್ಳು ಮಾಡಿದವರು ಮೋದಿ. ಸರ್ಕಾರ ರಚಿಸಿದ್ದೇ ಅಲ್ಲದೆ ತಮ್ಮ ಆಳ್ವಿಕೆಯ ಕಾರ್ಯವೈಖರಿಯಲ್ಲಿ ಯಾವ ಬದಲಾವಣೆಯೂ ಇಲ್ಲವೆಂಬ ಸಂದೇಶವನ್ನು ಮಂತ್ರಿಮಂಡಲ ರಚನೆಯಲ್ಲಿ, ಖಾತೆಗಳ ಹಂಚಿಕೆಯಲ್ಲಿ, ಆಯಕಟ್ಟಿನ ಹುದ್ದೆಗಳಿಗೆ ನೇಮಕದಲ್ಲಿ ಸಾರಿದ್ದಾರೆ. ಊರುಗೋಲುಗಳ ಸರ್ಕಾರ ತಮ್ಮದೆಂದು ತೋರಿಸಿಕೊಳ್ಳಲು ಅವರು ಸಿದ್ಧರಿಲ್ಲ. ಆಕ್ರಮಣಕಾರಿ ಹಿಂದುತ್ವ ಯಾವ ಕಾರಣದಿಂದಲೂ ತೆಳುವಾಗುವುದಿಲ್ಲ ಎಂಬ ಧೋರಣೆಯನ್ನು ಪ್ರದರ್ಶಿಸಿದ್ದಾರೆ. ಹಲವು ಅಪಾಯಕಾರಿ ಅಂಶಗಳನ್ನು ಹೊಂದಿರುವ ಭಾರತೀಯ ನ್ಯಾಯ ಸಂಹಿತೆ, ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ, ಭಾರತೀಯ ಸಾಕ್ಷ್ಯ ಅಧಿನಿಯಮವನ್ನು ಲವಲೇಶದಷ್ಟು ಅಳುಕಿಲ್ಲದೆ ಜಾರಿಗೊಳಿಸಿದ್ದಾರೆ. ರಾಹುಲ್ ಗಾಂಧಿ ಮತ್ತು ಪ್ರತಿಪಕ್ಷಗಳ ಇತರೆ ನಾಯಕರು ಲೋಕಸಭೆಯಲ್ಲಿ ತಮ್ಮ ವಿರುದ್ಧ ನಡೆಸಿದ ತೀಕ್ಷ್ಣ ನುಡಿದಾಳಿಗೆ ಪ್ರಧಾನಿ ಮೋದಿ 2.5 ತಾಸುಗಳ ಪ್ರತಿದಾಳಿ ನಡೆಸಿದರು. ಈ ಪ್ರತಿದಾಳಿಯಲ್ಲೂ ತಾವು ಪ್ರಚಂಡ ಮತ್ತು ಅಜೇಯ ನಾಯಕನೆಂದು ಹೇಳಲು ಹೆಣಗಿದರು. ರಾಜಕೀಯ ವೈರಿಗಳನ್ನು ನಿರ್ದಯವಾಗಿ ಮಟ್ಟ ಹಾಕುವ ನೇರ ಬೆದರಿಕೆಯನ್ನು ಹಾಕಿದರು. ಆದರೆ ಅವರ ಭಾಷಣದಲ್ಲಿ ಪ್ರತೀಕಾರದ ಬೆಂಕಿಯಿತ್ತೇ ವಿನಃ ದೇಶದ ಚುಕ್ಕಾಣಿ ಹಿಡಿದ ಮುತ್ಸದ್ದಿಯ ಬೆಳಕು ಇರಲಿಲ್ಲ. ಜನತಂತ್ರದ ಮೌಲ್ಯಗಳನ್ನು ಎತ್ತಿ ಹಿಡಿದು ಪ್ರತಿಪಕ್ಷಗಳನ್ನು ಒಟ್ಟಿಗೆ ಕರೆದೊಯ್ಯುವ ಮತ್ತು ದೇಶದ ವಿಕಾಸದಲ್ಲಿ ಅವುಗಳ ಸಹಕಾರವನ್ನು ಕೋರುವ ದನಿ ಇರಲೇ ಇಲ್ಲ. ಮೋದಿ ಮೋದಿ ಮೋದಿ, ಜೈ ಶ್ರೀರಾಮ ಎಂದು ಉನ್ಮಾದ ಉತ್ಸಾಹ ಉಮೇದುಗಳಿಂದ ಮೇಜುಗುದ್ದಿ ಘೋಷಣೆ ಹಾಕಿ ಜಯಕಾರ ಹಾಕುತ್ತಿದ್ದ ಅವರ ಸಂಸದೀಯ ಸಂಗಾತಿಗಳು ಈ ಸಲ ಬಹುತೇಕ ಅಂತಹ ಉನ್ಮಾದ ತೋರದೇ ಇದ್ದದ್ದು ಅನಿರೀಕ್ಷಿತ. ಅದಕ್ಕೆ ಬದಲಾಗಿ ಮೋದಿ ಉತ್ತರದ ಉದ್ದಕ್ಕೂ ಪ್ರತಿಪಕ್ಷಗಳು ಎಡೆಬಿಡದೆ ಸರ್ಕಾರದ ವೈಫಲ್ಯದ ಘೋಷಣೆಗಳನ್ನು ಕೂಗಿದ್ದು ಹೊಸ ಬೆಳವಣಿಗೆ. ಮೋದಿಯವರು ಸದನದ ನಾಯಕರು. ಪ್ರತಿಪಕ್ಷಗಳು ಅವರ ಮಾತುಗಳಿಗೆ ಅಡ್ಡಿಪಡಿಸದೆ ಆಲಿಸಿ ಆದರ ತೋರಬೇಕು ನಿಜ. ಆದರೆ ಕಳೆದ 10 ವರ್ಷಗಳಲ್ಲಿ ಅಂತಹುದೇ ಘನತೆ ಆಧಾರದಿಂದ ಪ್ರತಿಪಕ್ಷಗಳನ್ನು ಹೀಗೆ ನಡೆಸಿಕೊಳ್ಳಲಾಗಿದೆಯೇ ಎಂಬ ಪ್ರಶ್ನೆಗೆ ಆಳುವವರೇ ಉತ್ತರ ನೀಡಬೇಕು. ಇನ್ನಾದರೂ ಹೊಸ ಮೇಲ್ಪಂಕ್ತಿಯನ್ನು ಹಾಕಬೇಕು. ಆದರೆ ಅಂತಹ ಯಾವುದೇ ದೂರದ ಇಂಗಿತವನ್ನು ನೀಡಲು ತಯಾರಿಲ್ಲ ಮೋದಿ. ಭಾಷಣದ ಆರಂಭದಲ್ಲಿಯೇ ತಮ್ಮ ಸರ್ಕಾರದ ಸಾಧನೆಗಳನ್ನು ಪಟ್ಟಿ ಮಾಡಿದರು.
ಭಾರತವನ್ನು ವಿಕಸಿತ ರಾಷ್ಟ್ರವನ್ನಾಗಿ ಮಾಡಿರುವುದಾಗಿ ಬೆನ್ನು ಚಪ್ಪರಿಸಿಕೊಂಡರು. ಭ್ರಷ್ಟಾಚಾರವನ್ನು ತಮ್ಮ ಸರ್ಕಾರ ಏಳಷ್ಟು ಸಹಿಸುವುದಿಲ್ಲ ಎಂದು ಮೋದಿಯವರು ಹೇಳಿದ್ದು ಬಹುದೊಡ್ಡ ಅಣಕವಾಗಿ ಧ್ವನಿಸಿತು. ಭ್ರಷ್ಟಾಚಾರದ ವಿರುದ್ಧ ತಮ್ಮ ಸರ್ಕಾರದ ಶೂನ್ಯ ಸಹನೆ, ಈ ಕಾರಣಕ್ಕಾಗಿಯೇ ಲೋಕಸಭಾ ಚುನಾವಣೆಯಲ್ಲಿ ಪುನಃ ತಮ್ಮನ್ನು ಆರಿಸಿದ್ದಾರೆ ಮತದಾರರು ಎಂದರು. ಬ್ರಹ್ಮಾಂಡ ಭ್ರಷ್ಟಾಚಾರ ಎನಿಸಿದ ಸಾವಿರಾರು ಕೋಟಿ ರೂಪಾಯಿಗಳ ಚುನಾವಣಾ ಬಾಂಡ್ಗಳ ಹಗರಣ, ಅಯೋಧ್ಯೆಯಿಂದ ಹಿಡಿದು ಅಹಮದಾಬಾದ್, ಅಸ್ಸಾಂ, ಲಕ್ನೋ ನಾನಾ ಭಾಗಗಳಲ್ಲಿ ಕುಸಿಯ ತೊಡಗಿರುವ ಕಳಪೆ ಕಾಮಗಾರಿಗಳು, ಮಹಾಭ್ರಷ್ಟಾಚಾರಿಗಳಿಗೆ ನಡೆಮುಡಿ ಹಾಸಿ ಪಕ್ಷಕ್ಕೆ ಸ್ವಾಗತಿಸಿದ್ದು, ಮಿತ್ರ ಪಕ್ಷಗಳನ್ನಾಗಿ ಕೈಜೋಡಿಸಿದ್ದು, ಕೋಟಿ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳನ್ನು ಬಾಧಿಸಿರುವ ಪ್ರಶ್ನೆ ಪತ್ರಿಕೆ ಸೋರಿಕೆ, ನೀಟ್ ಎಂಬ ದುಸ್ವಪ್ನಕ್ಕೆ ಪರಿಹಾರ, ಮುತ್ತಿ ಕಾಡುತ್ತಿರುವ ನಿರುದ್ಯೋಗ, ಬದುಕುಗಳನ್ನು ದುರ್ಬಲಗೊಳಿಸಿರುವ ಬೆಲೆ ಏರಿಕೆ, ವರ್ಷಗಟ್ಟಲೆ ಆರದೆ ಉರಿಯುತ್ತಿರುವ ಮಣಿಪುರದ ಬೆಂಕಿಯ ಕುರಿತು ಪ್ರಧಾನಿಯವರು ತುಟಿಬಿಚ್ಚಲಿಲ್ಲ. ಆದರೆ ಇದು ಅನಿರೀಕ್ಷಿತವೇನೂ ಅಲ್ಲ. ಕಾಂಗ್ರೆಸ್ ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ರಾಹುಲ್ ಗಾಂಧಿಯವರನ್ನು ಜಾಲಾಡಿದರು. ಪ್ರತಿಪಕ್ಷಗಳನ್ನು ಬೆಂಬಲಿಸಿರುವ ದಲಿತರಿಗೆ ಬುದ್ಧಿವಾದ ಹೇಳಲು ಪ್ರಯತ್ನಿಸಿದರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಚುನಾವಣೆಯಲ್ಲಿ ಸೋಲಿಸಿದ್ದ ಕಾಂಗ್ರೆಸ್ ನಿಮ್ಮ ಮಿತ್ರನಲ್ಲ ಎಂದು ದಲಿತರನ್ನು ಎಚ್ಚರಿಸಿದರು. ಕಾಂಗ್ರೆಸ್ ಸಹವಾಸದಿಂದ ನಿಮಗೆ ಯಾವುದೇ ಉಪಯೋಗ ಇಲ್ಲ ಎಂದು ಇಂಡಿಯಾ ಒಕ್ಕೂಟದ ಮಿತ್ರ ಪಕ್ಷಗಳಿಗೆ ತಿಳಿ ಹೇಳಿದರು. ಮೂರು ಸಲ ಸೋತರು ನಿಮಗೆ ಬುದ್ಧಿ ಯಾಕೆ ಬಂದಿಲ್ಲವೆಂದು ಪ್ರತಿಪಕ್ಷಗಳನ್ನು ಮೂದಲಿಸಿದರು. ಆದರೆ ಖುದ್ದು ಮೋದಿಯವರು ಗೆದ್ದು ಸೋತಿದ್ದಾರೆ. ಪ್ರತಿಪಕ್ಷಗಳು ಈ ಸಲ ಸೋತು ಗೆದ್ದಿವೆ ಎಂಬ ಜನಾದೇಶದ ಸೂಕ್ಷ್ಮವನ್ನು ಅವರು ಅರಿಯಬೇಕಿತ್ತು. ಪ್ರತಿಪಕ್ಷಗಳು ಕೆಟ್ಟದಾಗಿ ಸೋತಿದ್ದರೆ ಮೋದಿಯವರು ಖುಷಿಯಾಗಿರಬೇಕಿತ್ತು. ಆ ಖುಷಿ ಅವರ ಮುಖದಲ್ಲಿ ಇಲ್ಲಿಯ ತನಕ ಮೂಡಿಲ್ಲ. ಯಾಕೆ? ಕಾಂಗ್ರೆಸ್ ತನ್ನ ಸೋಲನ್ನು ಒಪ್ಪಿಕೊಂಡು ಆತ್ಮವಿಮರ್ಶೆ ಮಾಡಿಕೊಳ್ಳಬೇಕು ಎಂಬಂತಹ ಉಪದೇಶವನ್ನು ನೀಡಿದರು. ಸುಳ್ಳು ಎಂಬ ರಕ್ತದ ರುಚಿಯನ್ನು ಕಂಡಿರುವ ಕಾಂಗ್ರೆಸ್ ಮೃಗ ಮತ್ತೆ ಮತ್ತೆ ಸುಳ್ಳನ್ನೇ ಆಡುತ್ತದೆ ಎಂದ ಪ್ರಧಾನಿಯವರು ತಮ್ಮನ್ನು ಮತ್ತು ತಮ್ಮ ಪಕ್ಷದತ್ತ ಕನ್ನಡಿ ತಿರುಗಿಸಿ ನೋಡಿಕೊಳ್ಳಬೇಕಿದೆ. ರಾಹುಲ್ ಗಾಂಧಿಯವರನ್ನು ಪಪ್ಪು ಎಂದು ಬೆಪ್ಪು ತಕಡಿಯಂತೆ ತೋರಿಸುವ ಪ್ರಯತ್ನ 10 ವರ್ಷಗಳಿಂದ ನಡೆದಿತ್ತು. ಕಾರ್ಪೊರೇಟ್ ಮತ್ತು BJPಯ ಈ ಸಂಚಿನ ಪರದೆಯನ್ನು ಹರಿದು ಹೊರಬಂದಿದ್ದಾರೆ ರಾಹುಲ್. ಈಗಲೂ ಅವರನ್ನು ಹಾಗೆಯೇ ತೋರಿಸುವ ಪ್ರಯತ್ನವನ್ನು ಮೋದಿಯವರು ತಮ್ಮ ಭಾಷಣದಲ್ಲಿ ಮುಂದುವರಿಸಿದರು. ರಾಹುಲ್ ಅವರನ್ನು ಬಾಲಕ ಬುದ್ಧಿ ಎಂದು, ಮೂರ್ಖ ಬಾಲಕನೆಂದು 10-6 ಬಾರಿ ಮೂದಲಿಸಿ ಸೇಡು ತೀರಿಸಿಕೊಂಡರು. ಬಾಲಕ ಬುದ್ಧಿ ಎಂದು ಬಗೆದು ಇನ್ನು ನಿರ್ಲಕ್ಷಿಸುವುದು ಖಂಡಿತವಾಗಿಯೂ ಸಲ್ಲದು. ಬಾಲಕ ಬುದ್ಧಿಯ ಹಿಂದಿರುವ ಇರಾದೆ ಅಪಾಯಕಾರಿ ಎಂದು ಸ್ಪೀಕರ್ ಮತ್ತು ದೇಶದ ಮತದಾರರನ್ನು ಎಚ್ಚರಿಸಿದರು. ಭಾರತೀಯ ಸೇನೆಯನ್ನು ಸೇರದಂತೆ ಕಾಂಗ್ರೆಸ್ ಸಂಚು ಹೂಡುತ್ತಿದೆ ಎಂದು ನಿರಾಧಾರ ಆರೋಪ ಮಾಡಿದರು. ಅಗ್ನಿವೀರ ಯೋಜನೆಯ ಕುರಿತು ಟೀಕೆಯನ್ನು ಎದುರಿಸಲು ಅವರು ಬಳಸಿದ ಹುಸಿ ಆಪಾದನೆಯಿದು. ಹಿಂದುವೆಂದರೆ ಮೋದಿ, ದೇಶವೆಂದರೆ ಮೋದಿ ಎಂಬ ಭ್ರಮೆಯಿಂದ ಅವರು ಬಿಡುಗಡೆ ಪಡೆದಿಲ್ಲ. ತಮ್ಮ ಮತ್ತು ತಮ್ಮ ಪಕ್ಷದ ಟೀಕೆಯನ್ನು ಹಿಂದೂ ನಿಂದನೆ ಎಂದು ತಿರುಚಿದರು. ಕಾಂಗ್ರೆಸ್ ಎಂಬ ವ್ಯವಸ್ಥೆಯು ದೇಶದ ವಿಕಾಸ ಯಾತ್ರೆಗೆ ಅಡ್ಡಿ ಒಡ್ಡುತ್ತಿದೆ, ಈ ಹರಕತ್ತಿನ ಜವಾಬನ್ನು ಕಾಂಗ್ರೆಸ್ ಭಾಷೆಯಲ್ಲಿಯೇ ನೀಡಲಾಗುವುದು ಎಂಬ ಮೋದಿಯವರ ಎಚ್ಚರಿಕೆ ಮುಂಬರುವ ದುರಿತ ಕಾಲ ಕುರಿತ ಕರಾಳ ಭವಿಷ್ಯದಂತಿದೆ. ಇನ್ನಷ್ಟು ದಮನಗಳು, ದಾಳಿಗಳು, ದಸ್ತಗಿರಿಗಳ ಕೈಮರದಂತೆ ಧ್ವನಿಸಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.